गुड मॉर्निंग एवरीवन निम्म ई फोर्थ सेमिस्टर अल्ली नन्न ऑपरेटिंग सिस्टम अंत ओंदु सब्जेक्ट बरुत्ते निमगे ओके शॉर्टली इट इज कॉल्ड एज ओएस ओके दट ऑपरेटिंग सिस्टम नानु निमगे हैंडल मार्ता इदीनि ओके ऑपरेटिंग सिस्टम ऑपरेटिंग सिस्टम शॉर्टली वी कॉल इट एज ओएस ओके निमगे ನೀವೇನು ತೊಗೊಂಡಿದ್ದೀರಲ್ಲ ಬಿ ಸಿ ಎ ಕೋರ್ಸಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸಲ್ಲಿ ದಿಸ್ ಇಸ್ ಅ ಬೇಸಿಕ್ ಒನ್ ಯು ಮಸ್ಟ್ ನೋ ಓಕೆ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ನೀವು ಬೇಸಿಕ್ ಐಡಿಯಾನ ನೀವು ತಿಳ್ಕೊಳ್ಳೇಬೇಕು ಡೋಂಟ್ ವರಿ ಇಟ್ಸ್ ನಾಟ್ ಅ ಟಫ್ ಸಬ್ಜೆಕ್ಟ್ ಓಕೆ ಟಫ್ ಸಬ್ಜೆಕ್ಟ್ ಏನಲ್ಲ ಈಸಿ ಸಬ್ಜೆಕ್ಟ್ ಫುಲ್ ಆಫ್ ಥಿಯರಿ ನಿಮಗೆಲ್ಲೂ ಪ್ರೋಗ್ರಾಮಿಂಗ್ ಸಿಗಲ್ಲ ಏನಿಲ್ಲ ಓಕೆ ಈಸಿಯಾಗಿ ನೀವು ಬರೀ ಥಿಯರಿನ ನಾನು ಹೇಳೋದನ್ನ ಕಲ್ತರೆ ಸಾಕು ಓಕೆ ಕಲ್ತರೆ ಸಾಕು ಯು ಅಂದ್ರೆ ಒಳ್ಳೆ ಚೆನ್ನಾಗೂ ಸ್ಕೋರ್ ಮಾಡ್ಬೋದು ಜೊತೆಗೆ ನಿಮಗೆ ಇದ್ರ ಬಗ್ಗೆ ಒಂದು ಕ್ಲಿಯರ್ ಕಟ್ ಐಡಿಯಾ ಕೂಡ ಸಿಗುತ್ತೆ ಓಕೆ ನಿಮಗೆ ಆಪರೇಟಿಂಗ್ ಸಿಸ್ಟಮ್ ಡೆಫಿನಿಷನ್ ಹಂಗಂದ್ರೆ ಏನು ಡೆಫಿನಿಷನ್ ಕೊಡೋದಕ್ಕಿಂತ ಮುಂಚೆ ಜಸ್ಟ್ ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀನಿ ವಾಟ್ ಈಸ್ ಆಪರೇಟಿಂಗ್ ಸಿಸ್ಟಮ್ ರಫ್ ಸ್ಕೆಚ್ ಅನ್ನ ಕೊಡ್ತೀನಿ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಓಕೆ ಇನ್ ದಿಸ್ ಕ್ಲಾಸ್ ಓನ್ಲಿ ವಿ ಡಿಸ್ಕಸ್ ಅಬೌಟ್ ದ ಸ್ಮಾಲ್ ಇಂಟ್ರೊಡಕ್ಷನ್ ಅಬೌಟ್ ಆಪರೇಟಿಂಗ್ ಸಿಸ್ಟಮ್ ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡುತ್ತೆ ಅನ್ನೋದನ್ನ ಒಂದು ಐಡಿಯಾಲಜಿನ ಐಡಿಯಾನ ನಾನು ಕೊಡ್ತೀನಿ ಓಕೆ Your operating system, okay, that is OS, operating system, okay, operating system andre, it's a program, okay, it is a program that manages the computer hardware anta, okay, the program, it is a, okay, note it is not a definition, okay, rough introduction ashte, okay, it is a program that manages the computer hardware okay computer hardware okay computer hardware okay program andre nimge gottayida as a set of instructions given to the ಕಂಪ್ಯೂಟರ್ ಅನ್ನ ನಿಮಗೆ ಗೊತ್ತೇ ಇದೆ ಓಕೆ ಕಂಪ್ಯೂಟರ್ ಹಾರ್ಡ್ವೇರ್ ಕಂಪ್ಯೂಟರ್ ಹಾರ್ಡ್ವೇರ್ ಅಂದ್ರೆ ಏನು ಅಂತ ನಿಮ್ಗೆ ಬೇಸಿಕ್ ಆಗಿ ಐಡಿಯಾ ಇರುತ್ತೆ ಬಟ್ ಆದ್ರೂ ನಾನು ಹೇಳ್ತೀನಿ ಕಂಪ್ಯೂಟರ್ ಹಾರ್ಡ್ವೇರ್ ಅಂತಂದ್ರೆ ಇಟ್ಸ್ ಅ ಫಿಸಿಕಲ್ ಪಾರ್ಟ್ಸ್ ಆಫ್ ಎ ಕಂಪ್ಯೂಟರ್ ಓಕೆ ಫಿಸಿಕಲ್ ಪಾರ್ಟ್ಸ್ ಯಾವ್ಯಾವುದು ನಿಮಗೆ ಗೊತ್ತಿದೆ ಕಂಪ್ಯೂಟರ್ ಅಂದ್ರೆ ಏನಿರುತ್ತೆ ಮೌಸ್ ಇರುತ್ತೆ ಕೀಬೋರ್ಡ್ ಇರುತ್ತೆ ಮಾನಿಟರ್ ಇರುತ್ತೆ ಓಕೆ ಸಿಪಿಯು ಇರುತ್ತೆ ಓಕೆ ಸೊ ದೋಸ್ ಆರ್ ಕಾಲ್ಡ್ ಆಸ್ ದ ಫಿಸಿಕಲ್ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಹಾರ್ಡ್ವೇರ್ ಓಕೆ ಜೊತೆಗೆ ಏನೇನು ಇರುತ್ತೆ ಸೌಂಡ್ ಕಾರ್ಡ್ ಗ್ರಾಫಿಕ್ ಕಾರ್ಡ್ಸ್ ಎಲ್ಲಾನು ಕೂಡ ಕಾಲ್ಡ್ ಆಸ್ ವಾಟ್ ಕಂಪ್ಯೂಟರ್ ಹಾರ್ಡ್ವೇರ್ ಓಕೆ ಈ ಕಂಪ್ಯೂಟರ್ ಹಾರ್ಡ್ವೇರ್ ನ ಮ್ಯಾನೇಜ್ ಮಾಡೋದಿಕ್ಕೆ ಮ್ಯಾನೇಜ್ ಮಾಡುತ್ತೆ ಒಂದು ಪ್ರೋಗ್ರಾಮ್ ದಟ್ ಈಸ್ ಕಾಲ್ಡ್ ಆಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಓಕೆ ಹಿಯರ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಓಕೆ ನಿಮಗೀಗ ಏನ್ ಬೇಕಾಗಿರುತ್ತೆ ದುಡ್ಡು ಬೇಕಾಗಿರುತ್ತೆ ಏನೋ ಏನೋ ತಗೊಳ್ಳೋದಿಕ್ಕೆ ಓಕೆ ಏನೋ ತಗೊಳ್ಳೋದಿಕ್ಕೆ ನಿಮಗೆ ದುಡ್ಡು ಬೇಕಾಗಿರುತ್ತೆ ಸೊ ನಿಮ್ಮಪ್ಪ ನಿಮ್ಮ ಮನೇಲಿ ತುಂಬಾ ಸ್ಟ್ರಿಕ್ಟ್ ಇರ್ತಾರೆ ಓಕೆ ನೀವೇನ್ ಮಾಡ್ತೀರಿ ನಿಮ್ಮ ಅಪ್ಪನ ಡೈರೆಕ್ಟ್ ಆಗಿ ಕೇಳಲ್ಲ ಅಲ್ವಾ ಮನೇಲಿ ಅಪ್ಪನ ಡೈರೆಕ್ಟ್ ಆಗಿ ಕೇಳಲ್ಲ ಏನ್ ಮಾಡ್ತೀರಾ ನೀವು ಏನ್ ಮಾಡ್ತೀರಾ ಅಂದ್ರೆ ಅಮ್ಮಂಗೆ ಹೇಳ್ತೀರಾ ಅಮ್ಮ ನಂಗಿದು ಬೇಕು ಅಪ್ಪನ ಹತ್ರ ಕೊಡಿಸು ಅಂತ ಕೇಳ್ತೀರಾ ಅಲ್ವಾ ಓಕೆ ಸೊ ಅಮ್ಮನ ಹತ್ರ ಹೇಳ್ಬಿಟ್ಟು ಅಮ್ಮಂತರು ಅಪ್ಪಂಗೆ ಹೇಳಿಸ್ತೀರಾ ಓಕೆ ಸೊ ದುಡ್ಡನ್ನ ತಗೊಳೋದಿಕ್ಕೋಸ್ಕರ ಓಕೆ ಲೈಕ್ ವೈಸ್ ಇಯರ್ ಆಪರೇಟಿಂಗ್ ಸಿಸ್ಟಮ್ ಓಕೆ ಆಪರೇಟಿಂಗ್ ಸಿಸ್ಟಮ್ ನಮಗೆ ಲೈಕ್ ಮದರ್ ಮದರ್ ತರ ಹೆಲ್ಪ್ ಮಾಡುತ್ತೆ ಓಕೆ ಅಮ್ಮನ ತರ ಹೆಲ್ಪ್ ಮಾಡುತ್ತೆ ಬಿಟ್ವೀನ್ ಹೂಮ್ ಅಂಡ್ ಹೂಮ್ ಅಲ್ವಾ ಅಂದ್ರೆ ಈಗ ನಾವೇನು ಅಪ್ಪ ಏನು ಅನ್ನೋದಲ್ವಾ ನಿಮಗೆ ಡೌಟ್ ಮದರ್ ಇಸ್ ದ ಆಪರೇಟಿಂಗ್ ಸಿಸ್ಟಮ್ ಓಕೆ ಯುವರ್ ಸ್ಟೂಡೆಂಟ್ ಯಾರು ಅಂದ್ರೆ ಕಂಪ್ಯೂಟರ್ ಯೂಸರ್ ಓಕೆ ಯೂಸರ್ಸ್ ನಾವೇನಂತ ಕರಿತೀವಿ ನಿಮ್ ನಾನು ಎಕ್ಸಾಂಪಲ್ ಹೇಳೋದಾದ್ರೆ ಯೂಸರ್ಸ್ ಆರ್ ನಥಿಂಗ್ ಬಟ್ ಡಾಟರ್ ಆರ್ ಅ ಸನ್ ಓಕೆ ನಮ್ಮ ಎಕ್ಸಾಂಪಲ್ ಅಲ್ಲಿ ಅಂಡ್ ದಿ ಫಾದರ್ ಫಾದರ್ ಯಾರು ಫಾದರ್ ಇಸ್ ನಥಿಂಗ್ ಬಟ್ ಕಂಪ್ಯೂಟರ್ ಹಾರ್ಡ್ವೇರ್ ಓಕೆ ಇಟ್ ವಿಲ್ ಆಪರೇಟಿಂಗ್ ಸಿಸ್ಟಮ್ ವಿಲ್ ಆಕ್ಟ್ ಆಸ್ ಅ ಇಂಟರ್ಮೀಡಿಯರಿ ಬಿಟ್ವೀನ್ ಕಂಪ್ಯೂಟರ್ ಹಾರ್ಡ್ವೇರ್ ಅಂಡ್ ಯೂಸರ್ ಓಕೆ ಕಂಪ್ಯೂಟರ್ ಯೂಸರ್ ಓಕೆ ಟೇಕ್ ಡೌನ್ ದ ಸೆಕೆಂಡ್ ಪಾಯಿಂಟ್ ಇಟ್ ಆಕ್ಟ್ಸ್ ಆಸ್ ಅ ಇಂಟರ್ಮೀಡಿಯರಿ ಇಟ್ ಮೀನ್ಸ್ ದ ಆಪರೇಟಿಂಗ್ ಸಿಸ್ಟಮ್ ಓಕೆ ಆಪರೇಟಿಂಗ್ ಸಿಸ್ಟಮ್ ಆಕ್ಟ್ಸ್ ಆಸ್ ಅ
intermediary between human form, okay, not father and a son, okay, computer hardware and the computer user, okay, okay, hope nimige vandu sandada idea sikkide what is operating system anta, okay. ಇದನ್ನ ಎಕ್ಸಾಂಪಲ್ ಕೊಟ್ಟಿರೋದು ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಆಪರೇಟಿಂಗ್ ಸಿಸ್ಟಮ್ ಇಟ್ಸ್ ಎ ಪ್ರೋಗ್ರಾಮ್ ದಟ್ ಮ್ಯಾನೇಜಸ್ ದಿ ವಾಟ್ ಕಂಪ್ಯೂಟರ್ ಹಾರ್ಡ್ವೇರ್. ಓಕೆ, ಸಿಸ್ಟಮ್ ವಿಲ್ ಡೂ, ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡುತ್ತೆ. ಓಕೆ, ದಟ್ ಇಸ್ ಅ ನೆಕ್ಸ್ಟ್ ಟಾಪಿಕ್. ಓಕೆ, ನೆಕ್ಸ್ಟ್ ವಿ ಡಿಸ್ಕಸ್ ವಾಟ್ ದ ಆಪರೇಟಿಂಗ್ ಸಿಸ್ಟಮ್ ವಿಲ್ ಡೂ. ಓಕೆ, ವಾಟ್ ಆಪರೇಟಿಂಗ್ ಸಿಸ್ಟಮ್, ಶಾರ್ಟ್ಲಿ ಐ ರಿಟನ್ ಆಸ್ ಓಎಸ್. ಓಕೆ, ವಾಟ್ ಆಪರೇಟಿಂಗ್ ಸಿಸ್ಟಮ್ ವಿಲ್ ಡೂ. ಓಕೆ, ಕಂಪ್ಯೂಟರ್ ಸಿಸ್ಟಮ್, ಓಕೆ, ಆರ್ ಎನಿ ಕಂಪ್ಯೂಟರ್ ಸಿಸ್ಟಮ್ ಕನ್ಸಿಸ್ಟಿಂಗ್ ಆಫ್ ಫೋರ್ ಕಾಂಪೊನೆಂಟ್ಸ್. ಓಕೆ, ಕಂಪ್ಯೂಟರ್ ಸಿಸ್ಟಮ್ ಕನ್ಸಿಸ್ಟಿಂಗ್ ಆಫ್ ಫೋರ್ ಕಾಂಪೊನೆಂಟ್ಸ್. ಓಕೆ, ಕಂಪ್ಯೂಟರ್ ಸಿಸ್ಟಮ್ ಕನ್ಸಿಸ್ಟಿಂಗ್ ಆಫ್ ಫೋರ್ ಕಾಂಪೊನೆಂಟ್ಸ್. ಓಕೆ, ವಾಟ್ ಆರ್ ದೋಸ್ ಅಂದ್ರೆ, ಫಸ್ಟ್ ಒನ್ ದಿ ಹಾರ್ಡ್ವೇರ್. ಓಕೆ, ನಮ್ಮ ಕಣ್ಣಿಗೆ ಕಂಪ್ಯೂಟರ್ ಸಿಸ್ಟಮ್ ನೋಡಿದ ತಕ್ಷಣ ಏನ್ ಕಾಣಿಸುತ್ತೆ ನಮಗೆ? ಹಾರ್ಡ್ವೇರ್ ಕಾಣಿಸುತ್ತೆ ಅಲ್ವಾ? ದಿ ಹಾರ್ಡ್ವೇರ್. ಓಕೆ, ನೆಕ್ಸ್ಟ್ ಏನಿರುತ್ತೆ? ನೆಕ್ಸ್ಟ್ ಈಸ್ ದಿ ಆಪರೇಟಿಂಗ್ ಸಿಸ್ಟಮ್. ಓಕೆ, ದ ಆಪರೇಟಿಂಗ್ ಸಿಸ್ಟಮ್. ಓಕೆ, ದಿಸ್ ಇಸ್ ಸಿಸ್ಟಮ್. ಓಕೆ, ನೆಕ್ಸ್ಟ್ ಏನಿರುತ್ತೆ? ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಏನು? ಥರ್ಡ್ ಕಾಂಪೊನೆಂಟ್ ಏನು? ಅಪ್ಲಿಕೇಶನ್ ಪ್ರೋಗ್ರಾಮ್. ಓಕೆ, ಅಪ್ಲಿಕೇಶನ್ ಪ್ರೋಗ್ರಾಮ್ ಇರುತ್ತೆ. ಓಕೆ, ನೆಕ್ಸ್ಟ್ ಏನಿರುತ್ತೆ? ಲಾಸ್ಟ್ ಒನ್ ದಟ್ ಈಸ್ ಯೂಸರ್. ಓಕೆ, ಯೂಸರ್ ಇಲ್ಲದೆ ಕಂಪ್ಯೂಟರ್ ರನ್ ಮಾಡೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಓಕೆ, ಯೂಸರ್ಸ್ ಅಲ್ವಾ ಕಂಪ್ಯೂಟರ್ನ ಯೂಸ್ ಮಾಡೋದು? ಯೂಸರ್ಸ್. ಓಕೆ, ದ ಕಂಪ್ಯೂಟರ್ ಸಿಸ್ಟಮ್ ಕನ್ಸಿಸ್ಟಿಂಗ್ ಆಫ್ ಫೋರ್ ಮೈನ್ ಕಾಂಪೊನೆಂಟ್ಸ್. ಯಾವ್ಯಾವ್ದಂದ್ರೆ, ಫಸ್ಟ್ ಒನ್ ಇಸ್ ದಿ ಹಾರ್ಡ್ವೇರ್, ಸೆಕೆಂಡ್ ಒನ್ ಇಸ್ ದಿ ಆಪರೇಟಿಂಗ್ ಸಿಸ್ಟಮ್, ಥರ್ಡ್ ಒನ್ ಇಸ್ ದಿ ಅಪ್ಲಿಕೇಶನ್ ಪ್ರೋಗ್ರಾಮ್, ಅಂಡ್ ಫೋರ್ತ್ ಒನ್ ಇಸ್ ದಿ ಯೂಸರ್. ಓಕೆ, ದೀಸ್ ಆರ್ ದ ಫೋರ್ ಕಾಂಪೊನೆಂಟ್ಸ್. ಓಕೆ, ಇನ್ ದ ನೆಕ್ಸ್ಟ್, ಓಕೆ, ನೆಕ್ಸ್ಟ್ ನಾನು ಒಂದು ಡಯಾಗ್ರಾಮ್ ಬರೀತೀನಿ. ಓಕೆ, ದೀಸ್ ಫೋರ್ ಕಾಂಪೊನೆಂಟ್ಸ್, ಒಂದು ಕಂಪ್ಯೂಟರ್ ಸಿಸ್ಟಮ್ಗೆ ಫೋರ್ ಕಾಂಪೊನೆಂಟ್ಸ್ ಅಂತ ಇರುತ್ತೆ ಅಂತಂದೆ. ಓಕೆ, ಅದರ ಡಯಾಗ್ರಾಮ್ ಬರೀತೀನಿ. ಓಕೆ, ರೈಟ್ ದಟ್. ಓಕೆ, ಈ ಕ್ಲಾಸ್ಗೆ ಆ ಡಯಾಗ್ರಾಮ್ನ ಬರ್ಕೊಳ್ಳಿ ಸಾಕು, ನೆಕ್ಸ್ಟ್ ಕ್ಲಾಸಲ್ಲಿ ಆ ಡಯಾಗ್ರಾಮ್ ಅಲ್ಲಿ ಈಚ್ ಕಾಂಪೊನೆಂಟ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಫಸ್ಟ್ ದಿ ಯೂಸರ್ 1, ಯೂಸರ್ 2, ಯೂಸರ್ 3, ಅಪ್ ಟು ಯೂಸರ್ n. ಓಕೆ, ಯೂಸರ್ 1, ಯೂಸರ್ 2, ಯೂಸರ್ 3, ಅಪ್ ಟು ಯೂಸರ್ n. ಓಕೆ, ಯೂಸರ್ ಕಾಲಮ್ ಮುಗಿತು, ಒಂದು ಕಾಂಪೊನೆಂಟ್ ಮುಗಿತು. ನೆಕ್ಸ್ಟ್ ಏನಪ್ಪ ಅಂದ್ರೆ, ಓಕೆ, ನೆಕ್ಸ್ಟ್ ಈಸ್ ದಿ ಅಪ್ಲಿಕೇಶನ್ ಪ್ರೋಗ್ರಾಮ್ ಬ್ಲಾಕ್ ಬರುತ್ತೆ, ಅಂದ್ರೆ ಅಪ್ಲಿಕೇಶನ್ ಪ್ರೋಗ್ರಾಮ್ ಕಾಂಪೊನೆಂಟ್ ಬರುತ್ತೆ. ಓಕೆ, ದಿಸ್ ಇಸ್ ಕಂಪೈಲರ್, ದಿಸ್ ಇಸ್ ಅಸೆಂಬ್ಲರ್, ಇದು ಟೆಕ್ಸ್ಟ್ ಎಡಿಟರ್.
This is database system. Okay, database system. Okay, this is Oracle and Sol. This component is system and application program. R, write it as application program. Okay, application program. Okay, this is application program. Next block is, okay, next block yavadu appa andre, next block operating system. Okay, next block is operating system. This is the third component. Okay, operating system. Next last component only yavudu, the computer hardware. Okay, computer hardware. Okay, last component is computer hardware. Okay, here the operating the any computer system consisting of four main components. Okay, yaryadu anta helde nanu, is the user, next the application program, third component is the operating system, fourth one is the computer hardware. Okay, in the next class, what are all the andre users component andre andre first component users alva, users bagge ಹಾಗೇನೆ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಏನೇನು ಅದೇನು ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ, ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ, ನೆಕ್ಸ್ಟ್ ಕಂಪ್ಯೂಟರ್ ಹಾರ್ಡ್ವೇರ್ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ದಿಸ್ ಇಸ್ ಸ್ಮಾಲ್ ಇಂಟ್ರೊಡಕ್ಷನ್ ಕ್ಲಾಸ್ ಅಬೌಟ್ ವಾಟ್ ದ ಆಪರೇಟಿಂಗ್ ಸಿಸ್ಟಮ್. ಓಕೆ, ವಿ ಕನ್ಕ್ಲೂಡ್ ದಿಸ್ ವಿತ್ ದಿಸ್ ಟಾಪಿಕ್. ಓಕೆ.